ಮಂಗಸುಳಿ ಗ್ರಾಮದಲ್ಲಿ ಪ್ರೀಮಿಯರ್ ಲೀಗ್ ಎಂಪಿಎಲ್ ಕ್ರಿಕೆಟ್ ಪಂದ್ಯಾವಳಿಗೆ ಯುವ ಮುಖಂಡ ಶ್ರೀನಿವಾಸ್ ಪಾಟೀಲ್ರಿಂದ ಚಾಲನೆ. ಅಗ್ಮಾಡ್ ತಾಲೂಕಿನ ಮಂಗಸುಳಿ ಗ್ರಾಮದ ಯುವಕರು ದೀಪಾವಳಿ ಹಬ್ಬದ ನಿಮಿತ್ತವಾಗಿ ಹಮ್ಮಿಕೊಂಡ ಮಂಗಸುಳಿ ಪ್ರೀಮಿಯರ್ ಲೀಗ್ ಎಂಪಿಎಲ್ ಕ್ರಿಕೆಟ್ ಪಂದ್ಯಾವಳಿಗೆ ಯುವ ನಾಯಕರಾದ ಶ್ರೀನಿವಾಸ್ ಶ್ರೀಮಂತ್ ಪಾಟೀಲ್ ಅವರು ಮೈದಾನಕ್ಕೆ ಪೂಜೆ ಸಲ್ಲಿಸಿ ಕ್ರಿಕೆಟ್ ಆಡುವುದರ ಮುಖಾಂತರ ಚಾಲನೆ ನೀಡಿ ಕ್ರೀಡಾಪಟುಗಳನ್ನು ಹುರಿದುಂಬಿಸಿದರು. ಈ ಸಮಯದಲ್ಲಿ ಮಾತನಾಡಿದ ಅವರು ಮಂಗಸುಳಿ ಗ್ರಾಮದ ಯುವಕರು ಸೇರಿ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಹಮ್ಮಿಕೊಂಡಿರುವುದು ಸಂತೋಷದ ವಿಷಯ. ಯುವಕರು ಕ್ರೀಡೆಗಳಿಗೆ ಹೆಚ್ಚಿನ ಮಹತ್ವ ನೀಡಬೇಕು. ಕ್ರೀಡೆಯಿಂದ ಶರೀರಕ್ಕೆ ಒಳ್ಳೆಯದಾಗುತ್ತದೆ. ನಾವು ನಮ್ಮ ಕ್ಷೇತ್ರದ ಯಾವುದೇ ಗ್ರಾಮದಲ್ಲಿ ಯುವಕರು ಕ್ರೀಡೆಯನ್ನು ಹಮ್ಮಿಕೊಂಡರೆ ಅಲ್ಲಿಗೆ ಭೇಟಿ ನೀಡಿ ಕ್ರೀಡಾಪಟುಗಳಿಗೆ ಧೈರ್ಯ ತುಂಬಿ ನಮ್ಮ ಶಾಸಕರಾದ ಶ್ರೀಮಂತ್ ಪಾಟೀಲ್ ಫೌಂಡೇಶನ್ ವತಿಯಿಂದ ಸಹಾಯಧನ ನೀಡುತ್ತಾ ಬರುತ್ತೇವೆ. ಮಂಗಸುಳಿ ಗ್ರಾಮದಲ್ಲಿ ಹಮ್ಮಿಕೊಂಡ ಕ್ರಿಕೆಟ್ ಪಂದ್ಯಾವಳಿಗಳಿಗೆ ನಮ್ಮಿಂದ ಆದಷ್ಟು ಸಹಾಯ ನೀಡಲಾಗುವುದು ಎಂದರು. ಈ ಸಮಯದಲ್ಲಿ ಸ್ಥಳೀಯ ಮುಖಂಡರಾದ ಅಭಯ್ ಪಾಟೀಲ್, ಸುಧಾಕರ್ ಭಗತ್, ಮುಕುಂದ್ ಪೂಜಾರಿ, ಚಿದಾನಂದ್ ಮಾಳಿ, ಪುಂಡ್ಲೀಕ್ ಪಾಟೀಲ್, ಬಂಡು ಪಾಟೀಲ್, ರಾಹುಲ್ ಮಾನೆ, ಸಚಿನ್ ದೇಸಾಯಿ, ಮುರಳಿ ಪಾಟೋಳೆ, ಗೌತಮ್ ಗುಂಜಾಳೆ, ಅಪ್ಪು ಪಾಟೀಲ್, ಅಪ್ಪು ವರಾಳೆ, ಗಜಾನನ್ ಪವಾರ್, ವಿಠಲ್ ಬಾನುಸೆ, ಪ್ರಶಾಂತ್ ಪಾಟೀಲ್ ಸೇರಿದಂತೆ ಮತ್ತಿತರು ಮುಖಂಡರು, ಗ್ರಾಮ ಪಂಚಾಯತಿ ಸದಸ್ಯರು, ಗ್ರಾಮಸ್ಥರು, ಕ್ರೀಡಾಪಟುಗಳು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಮಂಗಸುಳಿಯಿಂದ ಸಚಿನ್.